ನಮಸ್ಕಾರ ದೋಸ್ತ, ಈ ವಿಡಿಯೋ ಸಾಂಗ್ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮರಿಂದ ಸಬ್ಸ್ಕ್ರೈಬ್ ಮಾಡಿರಿ. ತಪ್ಪದೆ ಬಾಜು ಇರೋ ಗಂಟೆ ಬಟನ್ ಒತ್ತಿರಿ. ಗಂಟೆ ಬಟನ್ ಒತ್ತೋದ್ರಿಂದ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ಗೊತ್ತಾಗ್ತೈತಿ. ಎಷ್ಟೊಂದು ಆನಂದಮಯವಾಗಿದೆ ಈ ಸ್ಥಳ. ಎತ್ತ ನೋಡಿದ್ರೆ ತಾವೇ ಬಳಿಗಳ ಸಾಲು. ಆ ಸಾಲಿನ ತುತ್ತ ತುದಿಯಲ್ಲಿ ಆ ಭೃಂಗಿಯ ನಾದ. ಆ ನಾದಕ್ಕೆ ತಕ್ಕಂತೆ ಝೇಕರ ಹಾಕುತ್ತಿರುವ ಈ ಹತ್ತಿರ ಚಿಲಿಪಿಲಿ ಗಾನ. ಈ ವನದೇವತೆಯ ಸೌಂದರ್ಯವನ್ನು ನೋಡಿದ ಮೇಲೆ ನಾನು ಕೂಡ ಹಾಡಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ.
ನಾಮ ಬಾಗಿ ಬಿಟ್ಟಿನಲ್ಲ ಏನು ಇವಳ ಸುಂದರ ಕಾಲ್ಗಜ್ಜೆಯ ನಾದ, ಇವಳು ಹೆಜ್ಜೆ ಇಟ್ಟಂತೆಲ್ಲ ನನ್ನ ಲಜ್ಜತನವೆಲ್ಲ ಮಾಯವಾಗಿ ಇವಳ ತುಟಿಯನ್ನು ಕಚ್ಚಿ ಅದರ ಅಮೃತ ಸೆರೆಯನ್ನು ಸಾರುತ್ತಿದೆ. ಹಾ ಭಾಗ್ಯಶ್ರೀ, ಯಾರವರು ನನ್ನನ್ನು ಹೋಗಿದವರು? ಈ ಊರಿನ ಕೊಟ್ಯಾಧೀಶರ ಚಕ್ರವರ್ತಿ ಚಂದ್ರಕಾಂತನ ತಮ್ಮ ಲಕ್ಷ್ಮೀಕಾಂತ್. ಓಹೋ, ನೀವಾ? ಅಂದು ನನ್ನ ಕಾಲೇಜ್ ಫಂಕ್ಷನ್ ಅಲ್ಲಿ ಅತಿಥಿಯಾಗಿ ಬಂದು ನನ್ನನ್ನು ಹೊಗಳಿದವರು? ಹೌದು ಭಾಗ್ಯಶ್ರೀ, ಹೌದು. ಗಾಣದಲ್ಲಿ ಗಂಧರ್ವ ಕನ್ಯೆಗಿಂತ ಮಿಗಿಲಾಗಿ ಹಾಡಿ ನಾಟ್ಯ ಮಯೂರಿಗಿಂತ ಈ ನಿನ್ನ ನರ್ತಿಸಿದ ಈ ನಿನ್ನ ಕಾಲ್ಗೆಜ್ಜೆ ಹೆಣ್ಣು ಮಾಸಿಲ್ಲ ಈ ನನ್ನ ಮಸ್ತಕದಲ್ಲಿ ಅಂದಿನಿಂದ ಇಂದಿನವರೆಗೂ ಸುಂದಾಗಿ ಗ್ರಹಣ ಹಿಡಿದ ಚಂದ್ರನಂತಾಗಿದ್ದೀನಿ. ಜ್ಞಾನವಂತರಾದ ತಾವು ಈ ಮೋಹ ಮಾಯಕ್ಕೆ ಬಲಿಯಾಗಿ ಜ್ಞಾನ ತಪ್ಪಿ ವರ್ತಿಸಿದ್ದೆ, ಆದ್ರೆ ಸತ್ವಗುಣ ಸತ್ತು ಹೋದಂತೆ ಸರಿ. ದಯವಿಟ್ಟು ನನಗೆ ದಾರಿ ಬಿಡಿ ಸರ್. ಎಲ್ಲ ಭಾಗ್ಯಶ್ರೀ, ಸಾತ್ವಿಕ ಗುಣಕ್ಕೆ ಸತ್ತರಸ ತುಂಬುವ ಅಂಬುಜಮಕೇ ನೀನೆಂದು ನಿನ್ನ ನಿನಾದ ಗಾಣದಲ್ಲಿ ಮೌನವಾಗಿ ನಿನ್ನ ಪ್ರೀತಿಯ ರಥವೇರಿ ಸವಾರಿ ಮಾಡಬೇಕೆಂದು ಹಂಬಲಿಸಿ ಬಂದಿರುವ ಈ ಅಂದವಾದ ಸ್ಥಳಕ್ಕೆ. ಸರ್, ಇದನ್ನೇನು ಮಾತನಾಡುತ್ತಿರುವಿರಿ ನೀವು? ಈ ಎಲ್ಲ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಇಲ್ಲ. ನಾನು ಚೆನ್ನಾಗಿ ಓದಿ IAS ಮುಗಿಸಿ ಜಮೀನ್ದಾರರಾಗಿರುವ ನನ್ನ ಅಣ್ಣನ ಹೆಸರನ್ನು ಮುಂದೆ ತರಬೇಕೆಂದು ಹೊರಟಿದ್ದೇನೆ. ನಿಲ್ಲು, ಜಮೀನ್ದಾರ ಅಣ್ಣಂದ್ರ ಹೆಸರು ತರ್ತೇನೆ, ನಾನು ಹೆಮ್ಮೆ ಪಡ್ತೀನಿ. ಆದ್ರೆ ಪ್ರೀತಿ ಎಂಬ ಪದ ಕಳಚಿ ಹಾಕಿ ನೀನ್ ನುಣುಚಿ ಹೋಗುತ್ತೀಯಲ್ಲ, ಅದೇ ಅರ್ಜಿ ಯಾಕೆ? ನೋಡಿ, ಇದಕ್ಕೆಲ್ಲ ನನ್ನ ಹತ್ತಿರ ಉತ್ತರವಿಲ್ಲ. ವ್ಯರ್ಥ ನನ್ನ ಸಮಯವನ್ನ ಹಾಳು ಮಾಡಬೇಡಿ, ಮೊದಲು ನನಗೆ ದಾರಿ ಬಿಡಿ. ಡೋಂಟ್ ವರಿ ಭಾಗ್ಯಶ್ರೀ, ನಿಲ್ಲು, ಏನು ಅಭ್ಯಂತರವಿಲ್ಲ. ವ್ಯರ್ಥ ಸಮಯ ಹಾಳು ಮಾಡಬೇಡಿ ಎಂದೆಲ್ಲ, ಸಮಯದ ಅರ್ಥ ನಿನಗೇನಾದ್ರೂ ತಿಳಿದಿದೆಯಾಜ್ಜಿ? ಮಕರಂದ ತುಂಬಿದ ಹೂ ಒಂದು ಅರಳಿ ನಿಂತಾಗ ತುಂಬಿ ಬಂದಾದರೆ ಸುಗಂಧ ಹೀರುವುದು ಈ ಪ್ರಕೃತಿಯ ನಿಯಮ. ಅದರಂತೆ ತಾರುಣ್ಯ ತುಂಬಿದ ನಿನ್ನಂತ ಹೆಣ್ಣಿನ ಸಂಘ ಬಯಸುವುದು ನನ್ನಂತ ರಸಿಕನ ಗುಣಧರ್ಮ. ನೋಡು ಭಾಗ್ಯ, ಪ್ರೀತಿ ಎಂಬುದು ಸಮಗ್ರ ಜೀವನದ ಏಕೈಕ ಜೀವಂತ ಸರೋವರ. ಅದರಲ್ಲಿ ನಾವಿಬ್ಬರು ಸೇರಿ ಈಜು ದಡ ಸೇರಿದ್ರೆ ಈ ಒಡೆಯನ ಸತಿ ನೀನಾಗುವ ಈ ಬಾಳ ಬೆಳಗು. ಏಕೆ ಭಾಗ್ಯ, ಏಕೆ ಮೌನವಾಗಿ? ಮಾನವಂತರ ತಂಗಿ ಅದು ನೀ ಮೌನವಾಗಿ ನಿಂತರೆ ನಿನ್ನ ಸೌಭಾಗ್ಯದ ಸೆಲೆ ಭಕ್ತಿ ರಸವಿಲ್ಲದ ಕಸ್ತೂರಿ ಅಂತಾಗುವುದು ನಿನ್ನ ಜೀವನ. ಕಮಾಣ್ ಭಾಗ್ಯ, ಕಮಾಣ್, ಈ ರಥಮಂಡಲದ ಕೃತಿಗೆ ಅವಕಾಶ ನೀಡು ಪ್ಲೀಸ್. ಐ ಲವ್ ಯು ಅಂತ ಒಮ್ಮೆ ಹೇಳು. ಏನ್ ಹೇಳಿ ಸರ್, ನಮ್ಮಂತ ಹದಿ ಹರಿಯದವರ ಹೃದಯದಲ್ಲಿ ಉಕ್ಕಿ ಹರಿಯುತ್ತಿರುವ ನದಿಯೇ ಈ ಪ್ರೀತಿ. ಈ ಪ್ರೀತಿ ಎಂಬ ಸುಳಿಗೆ ಸಿಕ್ಕು ದಿಕ್ಕು ಪಾಲಾಗಬಾರದು ಈ ನಮ್ಮ ಜೀವನವೆಂಬ, ಅದಕ್ಕಾಗಿ ಸ್ವಲ್ಪ ವಿಚಾರ ಮಾಡಿ. ಆ ವಿಚಾರದ ಮಾತೈಕೆ ಭಾಗ್ಯ, ನಮ್ಮ ಪ್ರೀತಿಯಲ್ಲಿ ಕಲ್ಲು ಹಿಂಡಿ ನೀರು ತೆಗೆಯುವ ಬಲವಾದ ಶಕ್ತಿ ಇದೆ. ಯಾಕೆ ಹಿಂಜರಿಕೆ ನಿನಗೆ? ಕಮಾಂಡ್ ಭಾಗ್ಯ, ಕಮಾಂಡ್. ಅದ್ಭುತವಾದ ನಿನ್ನ ಭಾವ ಭಂಗಿಯಲ್ಲಿ ಅಡಗಿದ ಸುಖ ವೈಭೋಗದ ರಸಿಯ ಸೊಬಗನ್ನು ಸವಿಯುವ ಸದಾವಕಾಶ ನೀಡು ನನಗೆ. ಹಾಗಾದ್ರೆ ನುಡಿದಂತೆ ನಡೆಯುವ ಸತ್ಯಾಂಶ ನಿಮ್ಮಲ್ಲಿದೆಯೇ? ಏನು ಭಾಗ್ಯ, ರಾವಣಿನ ಮಾತು ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಿನ್ನೆಲ್ಲ ಮಾತನ್ನು ನಡೆಸಿಕೊಡುವೆ. ನಂದನವನ ಮಾತಿದ್ದೆ ಕ್ಷಣಿಕ ಸುಖಕ್ಕಾಗಿ ಹಾಳಾಗಬಾರದು. ಅತ್ಯಮೂಲ್ಯವಾದ ಈ ನನ್ನ ಶೀಲ ಕೈ ಜಾರಿ ಕೆಸರಿನಲ್ಲಿ ಬಿದ್ದ ಹೂವಿನಂತಾಗಬಾರದು. ಸ್ವಲ್ಪ ವಿಚಾರ ಮಾಡಿ, ಸಾವಿರ ವರ್ಷ ಬದುಕಿದರೂ ನೀನೇನನ್ನ ಸತಿ ಅಂತ ಮೊದಲು ನನಗೆ ಮಾತು ಕೊಡಿ. ಸತ್ಯವಾಗಿ ಹೇಳ್ತಿರುವ ಈ ನಮ್ಮ ಪ್ರೀತಿಗೆ ಯಾವ ಅಡೆತಡೆ ಬಂದರೂ ನಾನಿನ್ನ ಕೈ ಬಿಡಲಾರೆ. ಹಾ
ಮೆಚ್ಚಿದೆ. ಸಾಯುವರೆಗೆ ನೀನೇ ನನ್ನ ಸತಿ ಎಂದು ಬಾಳುವೆ. ಮೆಚ್ಚಿದೆ ಈ ನನ್ನ ಸತ್ಯ ಸತ್ಯ ಪರೀಕ್ಷೆಗೆ. ನಿಮಗಾಗಿ ಮೀಸಲಾಗಿರುವ ಈ ಮೃಷ್ಟಾನ್ನವನ್ನ ಸವಿದು ಆನಂದಿಸು ಬಾ ರಾಜ. Yeah.